गुड मॉर्निंग स्टूडेंट्स, वेलकम टू निधिस मैथ्स रूम। टुडे आई एम गोइंग टू कंटिन्यू चैप्टर रिंग थियरी। इन द प्रीवियस क्लास आई डिस्कस्ड सम प्रॉपर्टीज ऑन आइडियल। टुडे आल्सो आई कंटिन्यू द प्रॉपर्टी ऑन आइडियल। सो स्पेशली आई प्रूव वन थियरम ऑन द बेसिस ऑफ द कॉन्सेप्ट ऑफ मैक्सिमल आइडियल। सो यू आर ऑल नो अबाउट द मैक्सिमल आइडियल। सो आई ऑलरेडी डिस्कस्ड अबाउट द डेफिनेशन ऑफ मैक्सिमल आइडियल इन माई प्रीवियस क्लासेस। ಸೊ ಏನು ಮ್ಯಾಕ್ಸಿಮಲ್ ಐಡಿಯಲ್ ಅಂದರೆ ಅದನ್ನೊಂದು ಚೂರು ಹೇಳಿಬಿಟ್ಟು ನೆಕ್ಸ್ಟ್ ನಾನು ಈ ಥಿಯರಮ್ನ ಪ್ರೂಫ್ ಮಾಡ್ತೀನಿ. ಮ್ಯಾಕ್ಸಿಮಲ್ ಐಡಿಯಲ್ ಅಂದರೆ ಏನು? ಯಾವುದಾದ್ರೂ ಒಂದು ರಿಂಗಿಗೆ ಝಡ್ ಅನ್ನೋದೊಂದು ರಿಂಗ್ ಅಂತ, ಅಥವಾ ಆರ್ ಬಿ ಎನಿ ರಿಂಗ್, ಇದಕ್ಕೆ ಎಕ್ಸಿಸ್ಟೆನ್ಸ್ ಆಗುವಂಥ ಒಂದು ಐಡಿಯಲ್ ಎಸ್ ಅನ್ನೋದೊಂದು ಐಡಿಯಲ್ ಅಂದರೆ, ಈ ಎಸ್ ಅನ್ನೋ ಐಡಿಯಲ್ಲು ಈ ಆರ್ಗೆ ಎಕ್ಸಿಸ್ಟ್ ಆಗುವಂಥ ಬೇರೆ ಇನ್ಯಾವುದೇ ಐಡಿಯಲ್ಸ್ಗೆ ಸಬ್ಸೆಟ್ ಆಗಿರಬಾರ್ದು. ಲೈಕ್ ಟಿ, ಇನ್ನೊಂದು ಯಾವುದೋ ಪಿ, ಕ್ಯೂ, ಈ ಥರ ಎಲ್ಲ ಐಡಿಯಲ್ಸ್ಗಳು ಬಂದಿದೆ. ಯಾವುದಕ್ಕೆ? ಆರ್ಗೆ. ಎಸ್ನ ನಾನು ಮ್ಯಾಕ್ಸಿಮಲ್ ಐಡಿಯಲ್ ಅಂತ ಹೇಳಬೇಕಂದ್ರೆ, ಈ ಎಸ್ಸು ಟಿಗಾಗಲಿ ಪಿಗಾಗಲಿ ಕ್ಯೂಗಾಗಲಿ ಸಬ್ಸೆಟ್ ಆಗಿರಬಾರ್ದು. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ ಹಾಗಿದ್ದಾಗ ಮಾತ್ರ ನಾವು ಎಸ್ನ ನಾವು ಮ್ಯಾಕ್ಸಿಮಲ್ ಐಡಿಯಲ್ ಆಫ್ ಆರ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಾ ಇದೆಯಾ ಹೇಳ್ತಿರೋದು? ಸೊ ಇದು ಡೆಫಿನೇಷನ್ ಆಫ್ ಮ್ಯಾಕ್ಸಿಮಲ್ ಐಡಿಯಲ್. ಸೊ ಇಲ್ಲಿ ಥಿಯರಮ್ ನೋಡಿ, ಸ್ಟೇಟ್ಮೆಂಟ್ ಏನಿದೆ ಅಂತ, ಇಫ್ ಪಿ ಈಸ್ ಆನ್ ಇಂಟೀಜರ್ ದೆನ್ ಪಿ ಝೆಡ್ ಈಸ್ ಅ ಮ್ಯಾಕ್ಸಿಮಲ್ ಐಡಿಯಲ್ ಆಫ್ ರಿಂಗ್ ಇಫ್ ಅಂಡ್ ಓನ್ಲಿ ಇಫ್ ಪಿ ಈಸ್ ಎ ಪ್ರೈಮ್ ನಂಬರ್ ಅಂತ ಇದೆ. ಸೊ ಇದು ಹೇಗೆ, ಏನಿದು ಅಂತ ನೋಡಿ. ಪಿ ಅನ್ನೋದೊಂದು ಇಂಟೀಜರು, ಪಿ ಇಂಟು ಝೆಡ್ ಈಸ್ ಅ ಮ್ಯಾಕ್ಸಿಮಲ್ ಐಡಿಯಲ್ ಅಂತ ಹೇಳ್ತಿದ್ದಾರೆ. ಯಾವಾಗ ಈ ಪಿ ಅನ್ನೋದು ಪ್ರೈಮ್ ನಂಬರ್ ಆಗಿದ್ರೆ ಮ್ಯಾಕ್ಸಿಮಲ್ ಐಡಿಯಲ್ ಆಗಿರುತ್ತೆ. ಸೊ ಇನ್ ಕೇಸ್ ಅದೇನಾದ್ರು ಮ್ಯಾಕ್ಸಿಮಲ್ ಐಡಿಯಲ್ ಆಗಿದೆ ಅಂದರೆ ಪಿ ಪ್ರೈಮ್ ನಂಬರ್ ಆಗಿರುತ್ತೆ. ಪಿ ಪ್ರೈಮ್ ನಂಬರ್ ಆಗಿದ್ರೆ ಪಿ ಝೆಡ್ಡು ಮ್ಯಾಕ್ಸಿಮಲ್ ಐಡಿಯಲ್ ಆಗಿರುತ್ತೆ. ಪಿ ಝೆಡ್ಡು ಮ್ಯಾಕ್ಸಿಮಲ್ ಐಡಿಯಲ್ ಆಗಿದ್ರೆ ಪಿ ಪ್ರೈಮ್ ನಂಬರ್ ಆಗಿರುತ್ತೆ. ಇದು ಪ್ರೂಫ್ ಮಾಡಬೇಕಾಗಿರೋದು. ಸೊ ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್ ಇರೋದ್ರಿಂದ ಒನ್ ಪಾರ್ಟ್ ಮತ್ತು ಕಾನ್ವರ್ಸ್ ಪಾರ್ಟ್ ಎರಡೂ ಕೂಡ ನಾವಿಲ್ಲಿ ಪ್ರೂಫ್ ಮಾಡಬೇಕು. ಇಟ್ಸ್ ಕ್ಲಿಯರ್, ಝೆಡ್ ಅನ್ನೋದು ಇಂಟೀಜರ್, ಸೆಟ್ ಆಫ್ ಆಲ್ ಇಂಟೀಜರ್. ಸೊ ಇದರಲ್ಲಿ ನಾನು ನೆಕ್ಸ್ಟ್ ಅಬ್ಸರ್ವ್ ಮಾಡಿಬೇಕಿದ್ರೆ ಟೂ ಝೆಡ್ ಬರೀರಿ. ಟೂ ಝೆಡ್ ಈಸ್ ನಾಟ್ ಎ ಸಬ್ಸೆಟ್ ಆಫ್ ಎನಿ ಆಫ್ ದ ಐಡಿಯಲ್ ಆಫ್ ಝೆಡ್. ಝೆಡ್ಡಿಗೆ ಎಕ್ಸಿಸ್ಟೆನ್ಸ್ ಆಗುವಂಥ ಯಾವುದೇ ಐಡಿಯಲ್ಗೆ ಟೂ ಝೆಡ್ಡು ಸಬ್ಸೆಟ್ ಆಗಿರಲ್ಲ. ಲೈಕ್ ದಟ್ ತ್ರೀ ಝೆಡ್ ಕೂಡ ಅಷ್ಟೇ. ತ್ರೀ ಝೆಡ್ಡು ಕೂಡ ಯಾವುದೇ ಐಡಿಯಲ್ಸ್ಗೆ ಇದು ಸಬ್ಸೆಟ್ ಆಗಿರಲ್ಲ. ಬೇಕಿರೋ ನೀವು ಅಬ್ಸರ್ವ್ ಮಾಡಿ ಯಾವುದನ್ನು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಅದೇ ನೀವು ಫೋರ್ ಝೆಡ್ ಬರೀರಿ. ನಾನು ಇದನ್ನು ಮುಂಚಿನ ಕ್ಲಾಸ್ನಲ್ಲೇ ಹೇಳಿದ್ದೆ, ಫೋರ್ ಝೆಡ್ ಈಸ್ ಎ ಸಬ್ಸೆಟ್ ಆಫ್ ಟೂ ಝೆಡ್. ಆಯಿತಾ? ನೆಕ್ಸ್ಟ್ ಫೈವ್ ಝೆಡ್ ಬರೀರಿ. ಫೈವ್ ಝೆಡ್ ಬರೆದ್ರೆ ಝೀರೋ ಪ್ಲಸ್ ಆರ್ ಮೈನಸ್ ಫೈವ್ ಪ್ಲಸ್ ಆರ್ ಮೈನಸ್ ಟೆನ್ ಸೋ ಆನ್ ಈ ಥರ ಫಾರ್ಮೆಟ್ನಲ್ಲಿ ಬರುತ್ತೆ. ಫೈವ್ ಝೆಡ್ ಕೂಡ ಯಾವುದಕ್ಕೂ ಸಬ್ಸೆಟ್ ಆಗಿರಲ್ಲ. ಸಿಕ್ಸ್ ಝೆಡ್ ಬರೀರಿ. ಸಿಕ್ಸ್ ಝೆಡ್ ಬರೆದ್ರೆ ಝೀರೋ ಪ್ಲಸ್ ಆರ್ ಮೈನಸ್ ಸಿಕ್ಸ್ ಪ್ಲಸ್ ಆರ್ ಮೈನಸ್ ಟ್ವೆಲ್ವ್ ಹೀಗೆ ಬರುತ್ತೆ. ನೋ ಡೌಟ್ ಸಿಕ್ಸ್ ಝೆಡ್ ಈಸ್ ಎ ಸಬ್ಸೆಟ್ ಆಫ್ ತ್ರೀ ಝೆಡ್. ಅದು ತ್ರೀ ಝೆಡ್ಗೆ ಸಬ್ಸೆಟ್ ಆಗಿರುತ್ತೆ, 100% ಸಬ್ಸೆಟ್ ಆಗಿರುತ್ತೆ. ನೋ ಡೌಟ್. ಅರ್ಥ ಆಗ್ತಾ ಜನ ಹೇಳ್ತಿರೋದು? ಸೊ ಅಂದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಝೆಡ್ ಪಕ್ಕದಲ್ಲಿ ಟೂ ತ್ರೀ ಫೈವ್ ಈ ಥರ ಬಂದಾಗ ಅದು ಯಾವುದಕ್ಕೂ ಸಬ್ಸೆಟ್ ಆಗಿರಲ್ಲ, ಅಂದರೆ ಮ್ಯಾಕ್ಸಿಮಲ್ ಐಡಿಯಲ್ ಆಗಿರುತ್ತೆ. ಈ ಫೋರು ಸಿಕ್ಸು ಏಯ್ಟ್ ನೈನು ಈ ಥರ ಬರುವಂಥದ್ದು ಯಾವುದೋ ಒಂದು ಐಡಿಯಲ್ಗೆ ಸಬ್ಸೆಟ್ ಆಗಿರುತ್ತೆ. ಅರ್ಥ ಪ್ರೈಮ್ ನಂಬರ್ಸ್ ಆಗಿದ್ರೆ, ಇದು ಪ್ರೈಮ್ ನಂಬರ್ಸ್ ಆಗಿದ್ರೆ 100% ಅದು ಮ್ಯಾಕ್ಸಿಮಲ್ ಐಡಿಯಲ್ ಆಗಿರುತ್ತೆ, ಇಲ್ಲ ಅಂದರೆ ಮ್ಯಾಕ್ಸಿಮಲ್ ಐಡಿಯಲ್ ಆಗಿರಲ್ಲ. ಇದು ಕಾನ್ಸೆಪ್ಟು, ಅದನ್ನು ನಾವು ಥಿಯರಟಿಕಲ್ಲಿ ಇಲ್ಲಿ ಪ್ರೂಫ್ ಮಾಡ್ತಾ ಹೋಗಬೇಕು. ಸೊ ಲೆಟ್ ಎಸ್ ಇಸ್ ಈಕ್ವಲ್ ಟು ಪಿ ಎ ಸಚ್ ದಟ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಝಡ್ ಬಿ ಆನ್ ಐಡಿಯಲ್ ಆಫ್ ಝಡ್ ಅಂತ ಚೂಸ್ ಮಾಡೋಣ. ನೋಡಿ, ಈ ಪಿ ಎ ಅಂದ್ರೇನು? ಝಡ್ಡಲ್ಲಿರೋವಂಥ ಎಲ್ಲ ಎಲಿಮೆಂಟ್ಸ್, ಆ ಎಲ್ಲ ಫಾರ್ ಆಲ್ ಎಲಿಮೆಂಟ್ಸ್ ಆಫ್ ಝಡ್ನ ನಾನು ಎ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಅದನ್ನು ಪಿ ಇಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಪಿ ಈಸ್ ಎ ಪ್ರೈಮ್ ನಂಬರ್ ಹಿಯರ್. ಪಿ ಈಸ್ ಎ ಪ್ರೈಮ್ ನಂಬರ್, ಅದು ಝಡ್ಡಲ್ಲಿರೋವಂಥದ್ದೇ ಪ್ರೈಮ್ ನಂಬರ್. ಗೊತ್ತಾಗ್ತಾ ಇದೆಯಾ ಹೇಳ್ತಿರೋದು? ಅದನ್ನೇ ತಗೊಂಡು ಮಲ್ಟಿಪ್ಲೈ ಮಾಡಿದಾಗ. ನೆಕ್ಸ್ಟ್ ನಾನು ಇಲ್ಲಿ ಏನಂತ ಪ್ರೂಫ್ ಮಾಡಬೇಕು? ಹಿಯರ್ ವಿ ಹ್ಯಾವ್ ಟು ಪ್ರೂವ್
हियर वी हैव टू प्रूव यस इज अ मैक्सिमल आइडियल. मैक्सिमल आइडियल अंत प्रूफ गोता पी न प्राइम नंबर अंत अंदु एस नानु मैक्सिमल आइडियल अंत प्रूफ गोता हेल्ती रो सो हेग प्रूफ मातनी अंत सो नो नानी के वो इन आइडियल चूज मातनी लेट टी इज ईक्वल टू एम ए सच दट फॉर आल ए बिलांग्स टू जेड अंत सो एम अरे सर एम इज आलो नथिंग बट एन वन इंटीजर एम अवद इंटीजर अब सो अदान नानु एंटर इंटीजर्स मल्टिप्लाई मादा ऐन एक्सिस्टेंस आगते अदान नानु टी अंत डिनोट माता बी द बी एन आइडियल आफ् जेड सच दट अर्थमकी वो आइडियल नानु चूज माता अब हेगे अरे एस इज अ सबसेट आफ् टी आगे आर चूज माता टी अडियल चूज एस नानु टी सबसेट अंत अंदी सो नानी एस नानेन प्रूफ माती मैक्सिमल आइडियल अंत मैक्सिमल आइडियल आगे सबसेट आगिबार् इन्यावदे आइडियल सबसेट आगिबार् बट नान आइडियल सबसेट अंत अंदी अर्थ नेक्स्ट नानु एस न मैक्सिमल आइडियल अंत प्रूफ सिंपल टी अन्नदु वंदु एस गे ईक्वल आगिरबेकु इला अंद्रे टी अन्नदु जेड गे ईक्वल आगिरबेकु अंत प्रूफ साकु याके अंद्रे टी मत्ते एस एरडू ओंदे अंदमेले एस टी गे सबसेट आगतिदे अंद्रे अदक्के अदे सबसेट आगिदे आगिरुत्ते सो हागागि अदु मैक्सिमल आइडियल आगुत्ते अर्थ आग्ता इदेया इन केस टी एनादरू जेड आगित्तु अंद्रे यावदे आइडियल बर्कोंड्रुनु आर गे एस मैक्सिमल आइडियल अंत हेल्तिदीवि अंद्रे बट आर आर गे एस सबसेट आगिरलेबेकु बट बेरे इन्यावदे आइडियल गे सबसेट आगिरल्ल बट आर गे अदु सबसेट आगिरुत्ते नानिल्लि एस इज अ सबसेट आफ् टी अंत चूस माड्ता इदीनि अंद्रे नानु नेक्स्ट नानेनंत प्रूफ माडबेकु टी इज ईक्वल टू एस आर टी इज ईक्वल टू जेड अंत प्रूफ माडबेकु टी इज ईक्वल टू एस आगोयितु अंद्रे अवेरडु सेम अंत हेळिदागे ओंदे सेट्टे अंत हेळिदागे टी इज ईक्वल टू जेड आयितु अंत हेळिद्रे ಅವಾಗ ರಿಂಗಿಗೆ ಈಕ್ವಲ್ ಆಗಿದೆ ಇದು ಟಿ ಅಂತ ಹೇಳಿದಾಗೆ ಗೊತ್ತಾಗ್ತಾ ಇದೆಯಾ ಸೊ ಹಾಗಂತ ಹೇಳಿ ಪ್ರೂಫ್ ಮಾಡಬೇಕು ಟಿ ಈಸ್ ಈಕ್ವಲ್ ಟು ಎಸ್ ಆರ್ ಟಿ ಈಸ್ ಈಕ್ವಲ್ ಟು ಝಡ್ ಅಂತ ಹೇಳಿ ಪ್ರೂಫ್ ಮಾಡಬೇಕು ಗೊತ್ತಾಗ್ತಾ ಇದೆಯಾ ಸೊ ಅದಕ್ಕೆ ಹೇಗೆ ಪ್ರೂಫ್ ಮಾಡ್ತೀನಿ ಅಂತ ಅಬ್ಸರ್ವ್ ಇಯರ್ ಫಾರ್ ಸಮ್ ಪಿ ಬಿಲಾಂಗ್ಸ್ ಟು ಎಸ್ ಅಂತ ಚೂಸ್ ಮಾಡೋಣ ಪಿ ಈಸ್ ಅನ್ ಎಲಿಮೆಂಟ್ ಆಫ್ ಎಸ್ ದಟ್ ಇಂಪ್ಲೈಸ್ ಪಿ ಬಿಲಾಂಗ್ಸ್ ಟು ಟಿ ಆಗಿರುತ್ತೆ ಬಿಕಾಸ್ ಯಾಕೆ ನಾನಿಲ್ಲಿ ಅನ್ಕೊಂತಿರೋದೇನೋ ಎಸ್ ಇಸ್ ಎ ಸಬ್ಸೆಟ್ ಆಫ್ ಟಿ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ ಎಸ್ ಟಿಗೆ ಸಬ್ಸೆಟ್ ಆಗಿದೆ ಅಂದರೆ ಎಸ್ ಅಲ್ಲಿರುವಂಥ ಎಲ್ಲ ಎಲಿಮೆಂಟ್ಸೂ ಕೂಡ ಟಿನಲ್ಲಿರುತ್ತೆ ಹಾಗಾಗಿ ನಾನು ಪಿ ಬಿಲಾಂಗ್ಸ್ ಟು ಎಸ್ ಅಂತ ಹೇಳಿ ಚೂಸ್ ಮಾಡ್ತಿದ್ದೀನಿ ಅಂದರೆ ಆ ಪಿ ಅನ್ನೋ ಎಲಿಮೆಂಟು ಟಿನಲ್ಲೂ ಇರಲೇಬೇಕು ಹೌದಲ್ವಾ ಫೈನ್ ಈಗ ಟಿನಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನೆಲ್ಲ ನಾನು ಹೇಗೆ ಬರೆದಿದ್ದೀನಿ ಎಮ್ ಎ ಫಾರ್ಮೆಟ್ನಲ್ಲಿ ಬರೆದಿದ್ದೀನಿ ನಾನು ಟಿನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ನೂ ಸೆಟ್ನ ಡಿನೋಟ್ ಮಾಡಬೇಕಾದ್ರೆ ಎಮ್ ಇಂಟು ಎ ಅಂತ ಡಿನೋಟ್ ಮಾಡ್ತಿದ್ದೀನಿ ಅಂದರೆ ದಟ್ ಪಿ ಕ್ಯಾನ್ ಬಿ ರಿಟನ್ ಆಸ್ ಪಿ ಇಸ್ ಈಕ್ವಲ್ ಟು ಎಮ್ ಎ ಯಾಕೆ ಅರ್ಥ ಆಯ್ತಾ ಪಿ ಅನ್ನೋದೊಂದು ಎಲಿಮೆಂಟು ಟಿನಲ್ಲಿದೆ ಅಂದರೆ ಆ ಪಿ ಅನ್ನೋದು ಎಮ್ ಇಂಟು ಎ ಫಾರ್ಮೆಟ್ನಲ್ಲೇ ಇರುತ್ತೆ ಅಂತ ಗೊತ್ತಾಯ್ತಾ ಇಲ್ಲಿ ಪಿ ಏನು ಪಿ ಇಸ್ ಎ ಪ್ರೈಮ್ ನಂಬರ್ ಹೌದಲ್ವಾ ನಾನೀಗ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಪಿ ಈಸ್ ಎ ಪ್ರೈಮ್ ನಂಬರ್ ಹಾಗಾಗಿ ಎಮ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಒನ್ ಆಗಿರುತ್ತೆ ಅಥವಾ ಎಮ್ ಇಸ್ ಈಕ್ವಲ್ ಟು ಪಿ ಆಗಿರುತ್ತೆ ಇದನ್ನು ಹೇಗೆ ಬರೆದ್ರಿ ಸರ್ ಎಮ್ ಇಸ್ ಈಕ್ವಲ್ ಟು ಒನ್ ಆರ್ ಎಮ್ ಇಸ್ ಈಕ್ವಲ್ ಟು ಪಿ ಅಂತ ಹೇಳಿ ನೀವು ಕ್ವೆಶನ್ ಮಾಡಿದ್ರೆ ಅಬ್ಸರ್ವ್ ಮಾಡಿ ಸೆವೆನ್ ಅನ್ನೋದು ಒಂದು ಪ್ರೈಮ್ ನಂಬರ್ ಆ ಸೆವೆನ್ನ ನಾನು ಹೇಗೆ ಬರಿಬೋದು ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ನಲ್ಲಿ ಎರಡು ನಂಬರ್ ಪ್ರಾಡಕ್ಟ್ನಲ್ಲಿ ಸೆವೆನ್ನ ಬರೀರಿ ಅಂದರೆ ಇಂಟೀಜರ್ ಆಗಿರಬೇಕು ಅದನ್ನು ಕೂಡ ಎರಡು ಇಂಟೀಜರ್ಸ್ನ ಪ್ರಾಡಕ್ಟ್ನಲ್ಲಿ ಸೆವೆನ್ನ ಎಕ್ಸ್ಪ್ರೆಸ್ ಮಾಡಿ ಅಂದರೆ ನೀವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ ಒನ್ ಇಂಟು ಸೆವೆನ್ ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು ಅಥವಾ ಸೆವೆನ್ ಇಂಟು ಒನ್ ಅಂತ ಹೇಳಿ ಎಕ್ಸ್ಪ್ರೆಸ್ ಮಾಡ್ಬೋದು ಅದನ್ನು ಬಿಟ್ಟು ನಾವು ಬೇರೆ ಇನ್ನೇನೋ ಮಾಡಲಿಕ್ಕಾಗಲ್ಲ ಅಂದರೆ ಇಲ್ಲಿ ಪಾಸಿಟಿವ್ ಇಂಟೀಜರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ನೆಗೆಟಿವ್ ಇಂಟೀಜರ್ ಅಲ್ಲ ಅರ್ಥ ಆಗ್ತಾ ಇದೆಯಾ ಸೊ ಸೆವೆನ್ ಅನ್ನೋದು ಯಾಕೆಂದರೆ ಪ್ರೈಮ್ ನಂಬರ್ ಅಂದ್ರೆ ಹಾಗೆ ಪಾಸಿಟಿವ್ ನಂಬರ್ಸ್ನಲ್ಲಿ ಬರೋದು ಸೊ ಸೆವೆನ್ ನಾನು ಎಕ್ಸ್ಪ್ರೆಸ್ ಮಾಡಿದ್ರೆ ಹೇಗೆ ಒನ್ ಇಂಟು ಸೆವೆನ್ ಅಥವಾ ಸೆವೆನ್ ಇಂಟು ಒನ್ ಅಂತ ಬರಿಬೋದು ಯಾವುದೋ ಇನ್ ಕೇಸ್ ಇದು ಪ್ರೈಮ್ ನಂಬರ್ ಆಗಿದ್ರೆ ಯಾವುದೇ ಪ್ರೈಮ್ ತಗೊಳ್ಳಿ
ತ್ರೀ ನಾನು 1 × 3 ಅಥವಾ 3 × 1 ಅಂತಾನೆ ಬರೆಯೋದಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಪಿ ಪ್ರೈಮ್ ನಂಬರ್ ಆಗಿದೆ ಅಂದರೆ ಇವೆರಡ್ರದ್ದು ನಾನು ಪ್ರಾಡಕ್ಟ್ನಲ್ಲಿ ಎರಡು ನಂಬರ್ ಪ್ರಾಡಕ್ಟ್ನಲ್ಲಿ ಪಿನ ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ ಅಂದರೆ ಐದರ್ ಎಮ್ ಇಸ್ ಈಕ್ವಲ್ ಟು 1 ಆರ್ ಎಮ್ ಇಸ್ ಈಕ್ವಲ್ ಟು ಪಿ ಆಗಿರಬೇಕು ಅಂತ. ಎಮ್ ಇಸ್ ಈಕ್ವಲ್ ಟು 1 ಆದರೆ ಅವಾಗ ಎ ಇಸ್ ಈಕ್ವಲ್ ಟು ಪಿ ಆಗುತ್ತೆ, ಎಮ್ ಇಸ್ ಈಕ್ವಲ್ ಟು ಪಿ ಆದರೆ ಎ ಇಸ್ ಈಕ್ವಲ್ ಟು 1 ಆಗುತ್ತೆ. ಅರ್ಥ ಆಗ್ತಾ ಜನ ಹೇಳ್ತಿರೋದು ಈ ಎಮ್ ಅನ್ನೋದು ಒಂದು 1 ಆಗಿರಬೇಕು ಇಲ್ಲ ಅಂದರೆ ಪಿನೇ ಆಗಿರಬೇಕು, ಬಿಕಾಸ್ ಪಿ ಇಸ್ ಎ ಪ್ರೈಮ್, ಪಿ ಪ್ರೈಮ್ ನಂಬರ್ ಆಗಿರೋದ್ರಿಂದ ಅದೆರಡು ಬಿಟ್ಟು ಬೇರೆ ಇನ್ನೇನು ಪಾಸಿಬಿಲಿಟೀಸ್ ಇರೋದಿಲ್ಲ. ಯಾಕೆ ಅನ್ನೋದಕ್ಕೆ ನಾನು ಎಕ್ಸಾಂಪಲ್ ಹೇಳ್ತಿರೋದು, ಗೊತ್ತಾಯ್ತಾ ನಾನು ಹೇಳಿದ್ದು? ಫೈನ್, ಈಗ ನೋಡಿ ಇಲ್ಲಿ ಇಫ್ ಎಮ್ ಇಸ್ ಈಕ್ವಲ್ ಟು 1 ಆಯಿತು ಅಂತ ಇಟ್ಕೊಳ್ಳಿ, ಅಬ್ಸರ್ವ್ ಮಾಡಿ ಟಿ ಇಸ್ ಈಕ್ವಲ್ ಟು 1 × a ಅಂತ ಹೇಳಿದಾಗ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಎ ಮಾತ್ರ ಬರುತ್ತೆ. ಫಾರ್ ಆಲ್ ಎ ಬಿಲಾಂಗ್ಸ್ ಟು ಝಡ್ ಅಂತ ಹೇಳಿದ್ದೀವಿ, ಎ ಅಂದರೆ ಏನು, ಝಡ್ನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು ಅಂತ. ಸೊ ಟಿ ಇಸ್ ಈಕ್ವಲ್ ಟು ಎ ಬರ್ತಿದೆ ಅಂದರೆ ಅರ್ಥ ಏನು, ಟಿ ಝಡ್ ಎರಡು ಒಂದೇ ಅನ್ನ. ಯಾಕೆಂದರೆ ಝಡ್ನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ನ ನಾನು ಹೇಗೆ ಡಿನೋಟ್ ಮಾಡಿದ್ದೀನಿ, ಎ ಅಂತ ಹೇಳಿ ಡಿನೋಟ್ ಮಾಡಿದ್ದೀನಿ. ಎಮ್ ಇಸ್ ಈಕ್ವಲ್ ಟು 1 ಆಯಿತು ಅಂದರೆ 1 × a ಅಂದರೆ ಎ ಬರುತ್ತೆ, ಆವಾಗ ಟಿನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸೂ ಎ ಅನ್ನೋ ಫಾರ್ಮೆಟ್ನಲ್ಲಿ ಬರುತ್ತೆ ಅಂತ. ಸೊ ಹಾಗಾಗಿ ಟಿ ಇಸ್ ಈಕ್ವಲ್ ಟು ಝಡ್ ಆಗುತ್ತೆ. ನೆಕ್ಸ್ಟ್ ಇಫ್ ಎಮ್ ಇಸ್ ಈಕ್ವಲ್ ಟು ಪಿ ಆಯಿತು ಅಂತ ಇಟ್ಕೊಳ್ಳಿ, ಇಫ್ ಎಮ್ ಇಸ್ ಈಕ್ವಲ್ ಟು ಪಿ ಆಯಿತು ಅಂದರೆ ಪಿ ಇಂಟು ಎ ಆಯ್ತಾ, ಇದು ಪಿ ಇಂಟು ಎ ಅಂದರೆ ಎಸ್ ಅಲ್ಲಿ ಹೇಗೆ ಬರ್ದಿದ್ದೀವಿ ಎಲಿಮೆಂಟ್ಸ್ನೆಲ್ಲ, ಪಿ ಇಂಟು ಎ ಫಾರ್ಮೆಟ್ನಲ್ಲೇ ಬರ್ದಿದ್ದೀವಿ. ಹಾಗಾಗಿ ಟಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಎಸ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ಎಮ್ ಇಸ್ ಈಕ್ವಲ್ ಟು 1 ಆದರೆ ಟಿ ಇಸ್ ಈಕ್ವಲ್ ಟು ಝಡ್ ಆಗುತ್ತೆ, ಎಮ್ ಇಸ್ ಈಕ್ವಲ್ ಟು ಪಿ ಆದರೆ ಟಿ ಇಸ್ ಈಕ್ವಲ್ ಟು ಎಸ್ ಆಗುತ್ತೆ. ಅಲ್ಲಿಗೆ ನಾವು ಏನೇ ಮಾಡಿದ್ರು ಎಸ್ ಇಸ್ ಅ ಮ್ಯಾಕ್ಸಿಮಲ್ ಐಡಿಯಲ್, ಎಸ್ ಇಸ್ ಅ ಮ್ಯಾಕ್ಸಿಮಲ್ ಐಡಿಯಲ್. ಯಾಕೆ ಅಂದರೆ ನಾನಿಲ್ಲಿ ಅಂದ್ಕೊಂಡಿದ್ದೆ ಎಸ್ ಅನ್ನೋದು ಇನ್ನೊಂದು ಯಾವುದೋ ಒಂದು ಐಡಿಯಲ್ಗೆ ಸಬ್ಸೆಟ್ ಆಗಿರಲಿ ಅಂತ. ಆ ಒಂದು ಕಂಡೀಷನ್ಸ್ನ ಈ ಕಂಡೀಷನ್ಸ್ ಬೇಸಿಸ್ ಮೇಲೆ ಪ್ರೂಫ್ ಮಾಡ್ತಾ ಹೋದಾಗ ಅದು ಸಬ್ಸೆಟ್ ಆಗಿರೋದು ಬೇರೆ ಯಾವುದಕ್ಕೂ ಅಲ್ಲ, ಒಂದು ಅದೇ ಸೆಟ್ಟೇ ಆಗಿರಬೇಕು, ಇಲ್ಲ ಅಂದರೆ ಅದು ಝಡ್ಡಿಗೆ ಸಬ್ಸೆಟ್ ಆಗಿರುತ್ತೆ ಅಂತ ಹೇಳಿ ಅರ್ಥ. ಏನಾದರೂ 1 ಆಯಿತು ಅಂದರೆ ಅವಾಗ ಎಸ್ ಝಡ್ಡಿಗೆ ಸಬ್ಸೆಟ್ ಆಗಿರುತ್ತೆ, ಇನ್ ಕೇಸ್ ಎಮ್ ಇಸ್ ಈಕ್ವಲ್ ಟು ಪಿ ಆದರೆ ಅದೇ ಸೆಟ್ಟೇ ಆಗಿರುತ್ತೆ, ದಟ್ ಈಸ್ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಆಗಿರುತ್ತೆ ಅಂತ ಹೇಳಿದಾಗ. ಹಾಗಾಗಿ ಎಸ್ ಬೇರೆ ಇನ್ಯಾವುದೇ ಐಡಿಯಲ್ಗೆ ಸಬ್ಸೆಟ್ ಆಗಿಲ್ಲ, ದಟ್ಸ್ ವೈ ಇಟ್ ಈಸ್ ಎ ಮ್ಯಾಕ್ಸಿಮಲ್ ಐಡಿಯಲ್. ಅರ್ಥ ಆಯ್ತಾನ ಹೇಳಿದ್ದು? ಈಗ ನೆಕ್ಸ್ಟು ನಾನು ಕಾನ್ವರ್ಸ್ ಪಾರ್ಟ್ನ ಪ್ರೂಫ್ ಮಾಡಬೇಕು. ದ ಕಾನ್ವರ್ಸ್ ಪಾರ್ಟ್ ಆಫ್ ದಿಸ್ ಥಿಯರಮ್, ಕಾನ್ವರ್ಸ್ಲಿ ಅಬ್ಸರ್ವ್ ಇಯರ್, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಲೆಟ್ ಎಸ್ ಇಸ್ ಈಕ್ವಲ್ ಟು ಪಿ ಇಂಟು ಎ ಸಚ್ ದಟ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಝಡ್ ಬಿ ಎ ಮ್ಯಾಕ್ಸಿಮಲ್ ಐಡಿಯಲ್. ಕಾನ್ವರ್ಸ್ ಪಾರ್ಟ್ ಏನು, ಮ್ಯಾಕ್ಸಿಮಲ್ ಐಡಿಯಲ್ ಅಂತ ಹೇಳಿ ತಗೊಂಡು ಪಿನ ನಾನು ಪ್ರೈಮ್ ನಂಬರ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಇಲ್ಲೇನು ಮಾಡ್ತೀನಿ, ಲೆಟ್ ಅಸ್ ಅಸ್ಯೂಮ್ ಪಿ ಈಸ್ ಅ ಕಾಂಪೋಸಿಟ್ ಅಂತ ಅನ್ಕೊಳ್ಳೋಣ, ಕಾಂಪೋಸಿಟ್ ನಂಬರ್ ಅಂತ ಅನ್ಕೊತಾ ಇದ್ದೀನಿ. ಪಿನ ನಾನು ಏನಂತ ಅನ್ಕೊತಾ ಇದ್ದೀನಿ, ಕಾಂಪೋಸಿಟ್ ನಂಬರ್ ಅಂತ ಹೇಳಿ ಅನ್ಕೊತಾ ಇದ್ದೀನಿ. ಸೊ ಇವಾಗ ಇದು ಕಾಂಪೋಸಿಟ್ ಆಗಿದೆ ಅಂದರೆ ದೆನ್ ದಟ್ ಪಿ ಕ್ಯಾನ್ ಬಿ ರಿಟನ್ ಆ್ಯಸ್ ಸಮ್ ಪ್ರಾಡಕ್ಟ್ ಆಫ್ ಟೂ ಪ್ರೈಮ್ಸ್, ಎರಡು ಪ್ರೈಮ್ ನಂಬರ್ನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು. ಮತ್ತು ಇಲ್ಲಿ ಇನ್ನೊಂದು ಏನಂದರೆ ಕಂಡೀಷನ್ನು, ಸೊ ಕ್ಲಿಯರ್ಲಿ ನೋ ಡೌಟ್ ಆ್ಯಂಡ್ ಎಮ್ ಈಸ್ ನಾಟ್ ಈಕ್ವಲ್ ಟು 1 ಆ್ಯಂಡ್ ಎನ್ ಈಸ್ ನಾಟ್ ಈಕ್ವಲ್ ಟು 1, ಎಮ್ ಮತ್ತು ಎನ್ ಎರಡೂ ಕೂಡ 1 ಈಕ್ವಲ್ ಆಗಿರಲ್ಲ, ಇದೇನಾರ ಕಾಂಪೋಸಿಟ್ ನಂಬರ್ ಆಗಿದ್ರೆ, ಈಗ 6 ಇಸ್ ಎ ಕಾಂಪೋಸಿಟ್ ನಂಬರ್, ಸೊ ಅದನ್ನು ನಾನು 2 × 3 ಅಂತ ಹೇಳಿ 1 ಅಲ್ದಿರ ಬೇರೆ ನಂಬರ್ಸ್ಗಳ ಬೇರೆ ನಂಬರ್ಗಳ ಪ್ರಾಡಕ್ಟ್ನಲ್ಲಿ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡ್ಬೋದು. ಇಫ್ ಇಟ್ ಈಸ್ ಎ ಕಾಂಪೋಸಿಟ್ ನಂಬರ್, ಕಾಂಪೋಸಿಟ್ ನಂಬರ್ ಆಗಿದ್ರೆ 1 ಅಲ್ದಿರ ಅದರ್ ದ್ಯಾನ್ 1 ಬೇರೆ ನಂಬರ್ಗಳ ಪ್ರಾಡಕ್ಟ್ನಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಇದು ಕಾಂಪೋಸಿಟ್ ನಂಬರ್ ಆಗಿರೋದ್ರಿಂದ ಪಿ ನಾನು ಎಮ್ ಇಂಟು ಎನ್, ಸೊ ಎಮ್ ಆ್ಯಂಡ್ ಎನ್ ಆರ್ ನಾಟ್ ಈಕ್ವಲ್ ಟು 1 ಅಂತ ಹೇಳಿ ಹೇಳ್ತಾ ಇದ್ದೀನಿ. ಗೊತ್ತಾಯ್ತಾ? ನೌ ಲೆಟ್ ಅಸ್ ಕನ್ಸಿಡರ್ ದ ಅನದರ್ ಐಡಿಯಲ್ ಟಿ ಈಸ್ ಈಕ್ವಲ್ ಟು ಎಮ್ ಎ ಸಚ್ ದಟ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಝಡ್ ಬಿ ಎ ಐಡಿಯಲ್, ಯಾವುದೋ ಒಂದು ಐಡಿಯಲ್ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್
S is a subset of T is a subset of Z ಅಂತ ಅನ್ಕೊಂತಾ ಇದೀನಿ. ಇದು ಇನ್ನೊಂದು ಐಡಿಯಲ್. ಸೊ ಎಸ್ ಮ್ಯಾಕ್ಸಿಮಲ್ ಐಡಿಯಲ್ ಆಗಿರೋದ್ರಿಂದ ಸಿನ್ಸ್ ಎಸ್ ಇಸ್ ಅ ಮ್ಯಾಕ್ಸಿಮಲ್ ಐಡಿಯಲ್, ಸೊ ಅದು ಮ್ಯಾಕ್ಸಿಮಲ್ ಐಡಿಯಲ್ ಆಗಿರೋದ್ರಿಂದ ನಾವು ಇಲ್ಲಿ ಕನ್ಸಿಡರ್ ಮಾಡಿರುವಂಥ ಐಡಿಯಲ್ಗೆ ಎಸ್ ಏನಾಗಿರುತ್ತೆ, ಒಂದು ಅದಕ್ಕೆ ಈಕ್ವಲ್ ಆಗಿರುತ್ತೆ ಅಥವಾ ಆ ಐಡಿಯಲ್ನೇ ಝಡ್ ಆಗಿರುತ್ತೆ. ನೋಡಿ, ಎಸ್ ಟಿಗೆ ಈಕ್ವಲ್ ಆಗಿರುತ್ತೆ, ಇಲ್ಲ ಅಂದರೆ ಟಿ ಝಡ್ಡಿಗೆ ಈಕ್ವಲ್ ಆಗಿರುತ್ತೆ. ಹೌದು ತಾನೆ? ಸೊ ಈ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡು ನಾನು ಪಿನ ನಾನು ಪ್ರೈಮ್ ನಂಬರ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹೇಗೆ ಪ್ರೂಫ್ ಮಾಡ್ತೀನಿ ಅಂತ, ಫಾರ್ ಎಸ್ ಇಸ್ ಈಕ್ವಲ್ ಟು ಟಿ ಆದರೆ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. ಸಪೋಸ್ ಎಸ್ ಇಸ್ ಈಕ್ವಲ್ ಟು ಟಿ ಆದರೆ ದೆನ್ ಇಲ್ಲಿ ಎಸ್ ಅಲ್ಲಿರೋಂಥ ಎಲಿಮೆಂಟ್ಸ್ಗಳೆಲ್ಲ ಹೇಗಿದೆ, ಪಿ ಎ ಫಾರ್ಮೆಟಲ್ಲಿದೆ. ಟಿನಲ್ಲಿರೋಂಥ ಎಲಿಮೆಂಟ್ಸ್ಗಳೆಲ್ಲ ಹೇಗಿದೆ, ಎಮ್ ಎ ಫಾರ್ಮೆಟ್ನಲ್ಲಿದೆ. ಸೊ ಅದನ್ನು ಏನಂತ ಬರಿಬೋದು, ಪಿ ಇಸ್ ಈಕ್ವಲ್ ಟು ಎಮ್ ಅಂತ ಬರೀಬೋದು. ಸೊ ಬಟ್ ಪಿ ಅಂದರೆ ಏನು, ಎಮ್ ಇಂಟು ಎನ್ ಅಂತ. ಸೊ ಎಮ್ ಇಂಟು ಎನ್ ಇಸ್ ಈಕ್ವಲ್ ಟು ಎಮ್, ದಟ್ ಇಂಪ್ಲೈಸ್ ಎನ್ ಇಸ್ ಈಕ್ವಲ್ ಟು ಏನಂತ ಬರಿಬೋದು, ಒನ್ ಆಯಿತು, ಎನ್ ಇಸ್ ಈಕ್ವಲ್ ಟು ಒನ್ ಆಯಿತು. ದಿಸ್ ಕಾಂಟ್ರಡಿಕ್ಟ್ಸ್ ದಟ್ ಎನ್ ಈಸ್ ನಾಟ್ ಈಕ್ವಲ್ ಟು ಒನ್. ನಾನು ಇಲ್ಲಿ ಅಂದ್ಕೊಂಡಿದ್ದೀನಲ್ವಾ ಎನ್ ಈಸ್ ನಾಟ್ ಈಕ್ವಲ್ ಟು ಒನ್ ಅಂತ, ಅದಕ್ಕೆ ಕಾಂಟ್ರಡಿಕ್ಟ್ ಮಾಡುತ್ತೆ. ನನಗೆ ಎನ್ ಈಸ್ ಈಕ್ವಲ್ ಟು ಒನ್ ಅಂತ ಬಂತು ಯಾವಾಗ, ಎಸ್ ಇಸ್ ಈಕ್ವಲ್ ಟು ಟಿ ತಗೊಂಡಾಗ. ಎಸ್ ಇಸ್ ಈಕ್ವಲ್ ಟು ಟಿ ತಗೊಂಡಾಗ ಎನ್ ನನಗೆ ಒನ್ ಅಂತ ಬಂತು, ಬಟ್ ನಾನು ಸ್ಟಾರ್ಟಿಂಗೇ ಅಂದ್ಕೊಂಡಿದ್ದೆ ಎನ್ ಈಸ್ ನಾಟ್ ಈಕ್ವಲ್ ಟು ಒನ್ ಅಂತ. ನೆಕ್ಸ್ಟ್, ಈಗ ನೆಕ್ಸ್ಟ್ ಕಂಡೀಷನ್ ಹೋಗೋಣ. ಫಾರ್ ಟಿ ಇಸ್ ಈಕ್ವಲ್ ಟು ಝಡ್, ಟಿ ಇಸ್ ಈಕ್ವಲ್ ಟು ಝಡ್ ಆದರೆ ಏನಾಗುತ್ತೆ ಅಂತ ನೋಡಿ. ಟಿ ಇಸ್ ಈಕ್ವಲ್ ಟು ಝಡ್ ಆದರೆ ಕ್ಲಿಯರ್ಲಿ ನೋ ಡೌಟ್ ಎಮ್ ಇಸ್ ಈಕ್ವಲ್ ಟು ಒನ್ ಆಗುತ್ತೆ. ಯಾಕೆಂದರೆ ಟಿ ಇಸ್ ಈಕ್ವಲ್ ಟು ಝಡ್ ಆಗಬೇಕು ಅಂದರೆ ಎ ಈಸ್ ಅನ್ ಎಲಿಮೆಂಟ್ ಆಫ್ ಝಡ್. ಎಂಟೈರ್ ಎಲಿಮೆಂಟ್ ಆಫ್ ಝಡ್ನ ನಾನು ಎ ಅಂತ ಹೇಳಿ ಡಿನೋಟ್ ಮಾಡ್ತಿದ್ದೀನಿ ಅಂದರೆ ಟಿ ಝಡ್ಡಿಗೆ ಈಕ್ವಲ್ ಆಗಬೇಕಂದ್ರೆ ಎಮ್ ಒನ್ ಆಗಿರಲೇಬೇಕು. ಎಮ್ ಒನ್ ಆದರೆ ಮಾತ್ರನೇ ಅದು ಎಕ್ಸಿಸ್ಟೆನ್ಸ್ ಆಗೋದು. ಮೋರ್ ಓವರ್ ದಟ್ ಈಸ್ ದ ಐಡಿಯಲ್ ಜನರೇಟೆಡ್ ಬೈ ಒನ್ ಅಂತ ಹೇಳಿದಾಗೆ. ಯಾವುದು ಝಡ್? ಝಡ್ ಈಸ್ ದ ಯಾವುದೇ ರಿಂಗ್ ಬರೀರಿ ನೀವು. ಸೊ ಆರ್ನ ನಾನು ರಿಂಗ್ ಅಂತ ಹೇಳಿ ತಗೊಂಡೆ ಅಂದರೆ ನೋ ಡೌಟ್ ದಟ್ ಈಸ್ ದ ಐಡಿಯಲ್ ಜನರೇಟೆಡ್ ಬೈ ಒನ್ ಅಂತ. ಆರ್ ಈಸ್ ಅನ್ ಐಡಿಯಲ್ ಜನರೇಟೆಡ್ ಬೈ ಒನ್ ಅಂತ ಹೇಳಿದಾಗೆ ಗೊತ್ತಾಗ್ತಾ ಇದೆಯಾ? ಅದೇ ಥರನೇ ಝಡ್ ಈಸ್ ಅನ್ ಐಡಿಯಲ್ ಜನರೇಟೆಡ್ ಬೈ ಒನ್ ಅಂತ ಹೇಳಿದಾಗೆ. ಸೊ ಅವಾಗ ಜನರೇಟರ್ ಎಮ್ ಅನ್ನೋದು ಏನಾಗುತ್ತೆ, ಒನ್ ಆಗಿರುತ್ತೆ. ಸೊ ದಿಸ್ ಆಲ್ಸೋ ಕಾಂಟ್ರಡಿಕ್ಟ್ಸ್, ದಿಸ್ ಕಾಂಟ್ರಡಿಕ್ಟ್ಸ್ ದಟ್ ಎಮ್ ಈಸ್ ನಾಟ್ ಈಕ್ವಲ್ ಟು ಒನ್ ಅನ್ನೋದಕ್ಕೆ ಕಾಂಟ್ರಡಿಕ್ಟ್ ಮಾಡ್ದಂಗೆ ಆಯಿತು. ಸೊ ಎರಡೂ ಕಾಂಟ್ರಡಿಕ್ಟ್ ಆಗ್ತಾ ಇದೆ. ಸೊ ಇಲ್ಲೇನಾಯ್ತಿದು ನೆಕ್ಸ್ಟು, ದಸ್ ಅವರ್ ಅಸಂಪ್ಷನ್ ಪಿ ಇಸ್ ಅ ಕಾಂಪೋಸಿಟ್ ನಂಬರ್ ಈಸ್ ರಾಂಗ್, ದೇರ್ಫೋರ್ ಪಿ ಇಸ್ ಅ ಪ್ರೈಮ್ ಅಂತ ಹೇಳಿದಾಗ ಅರ್ಥ ಆಯ್ತಾ? ನಾ ಹೇಳಿದ್ದು ಕಾನ್ಸೆಪ್ಟ್ ಗೊತ್ತಾಯ್ತಾ? ಫೈನ್, ಇದು ಇಂಪಾರ್ಟೆಂಟ್ ಥಿಯರಮ್, ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಐ ಡಿಸ್ಕಸ್ ಸಮ್ ಪ್ರಾಬ್ಲಮ್ಸ್ ಆನ್ ದಿಸ್ ಐಡಿಯಲ್. ಸೊ ಅಬ್ಸರ್ವ್ ಹಿಯರ್, ದ ಫಸ್ಟ್ ಪ್ರಾಬ್ಲಮ್ ಈಸ್ ಎಫ್ ಎಸ್ ಇಸ್ ಆನ್ ಐಡಿಯಲ್ ಆಫ್ ರಿಂಗ್ ಆರ್ ದ ವಿತ್ ಯುನಿಟಿ ಆ್ಯಂಡ್ ಒನ್ ಬಿಲಾಂಗ್ಸ್ ಟು ಎಸ್, ದೆನ್ ಪ್ರೂವ್ ದಟ್ ಎಸ್ ಇಸ್ ಈಕ್ವಲ್ ಟು ಆರ್ ಅಂತ ಹೇಳಿದ್ದಾರೆ. ಸೊ ಅಂದರೆ ಎಸ್ ಏನಾದರೂ ಐಡಿಯಲ್ ಆಫ್ ಆರ್ ಆಗಿದ್ದರೆ ಆ ಆರ್ ಅನ್ನೋದು ರಿಂಗ್ ವಿತ್ ಯುನಿಟಿ ಆಗಿದ್ದು ಎಸ್ಸಲ್ಲಿ ಒನ್ ಅನ್ನೋ ಎಲಿಮೆಂಟು ಇದ್ದರೆ ಎಸ್ ಇಸ್ ಈಕ್ವಲ್ ಟು ಆರ್ ಆಗಿರುತ್ತೆ. ಆ ಐಡಿಯಲ್ಲು ಮತ್ತು ರಿಂಗ್ ಎರಡೂ ಈಕ್ವಲ್ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಇಲ್ಲಿ ಎಸ್ ಇಸ್ ಆನ್ ಐಡಿಯಲ್ ಆಫ್ ಆರ್, ಹೌದಾ? ದೆನ್ ಅದು ಐಡಿಯಲ್ ಆಗಿದೆ ಅಂದರೆ ಆರಿಗೇನಾಗಿರುತ್ತೆ, ಸಬ್ಸೆಟ್ ಆಗಿರುತ್ತೆ. ನಾನು ಆ ಒಂದು ಥಿಯರಮ್ ಪ್ರೂಫ್ನಲ್ಲಿ ಹೇಳಿದ್ದೆ, ಎರಡು ಸೆಟ್ನ ನಾನು ಈಕ್ವಲ್ ಅಂತ ಹೇಳಬೇಕು ಅಂದರೆ ಒಂದಕ್ಕೊಂದು ಸಬ್ಸೆಟ್ ಆಗಿರುತ್ತೆ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಎಸ್ ಇಸ್ ಈಕ್ವಲ್ ಟು ಆರ್ ಅಂತ ಹೇಳಬೇಕು ಅಂದರೆ ಎಸ್ ಈಸ್ ಸಬ್ಸೆಟ್ ಆಫ್ ಆರ್ ಆ್ಯಂಡ್ ಆರ್ ಈಸ್ ಸಬ್ಸೆಟ್ ಆಫ್ ಎಸ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಎಸ್ ಈಸ್ ಅನ್ ಐಡಿಯಲ್ ಆಫ್ ಆರ್ ಅಂದರೆ ದೆನ್ ಎಸ್ ಈಸ್ ಅ ಸಬ್ಸೆಟ್ ಆಫ್ ಆರ್ ಆಗಿರುತ್ತೆ. ಇದಾಗೋಯಿತು. ನೆಕ್ಸ್ಟ್ ನಾನೇನಂತ ಪ್ರೂಫ್ ಮಾಡಬೇಕು, ಆರ್ ಈಸ್ ಎ ಸಬ್ಸೆಟ್ ಆಫ್ ಎಸ್ ಅಂತ ಹೇಳಿ ಪ್ರೂಫ್ ಮಾಡಬೇಕು. ಅದಕ್ಕೆ ಫಾರ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಒನ್ ಬಿಲಾಂಗ್ಸ್ ಟು ಎಸ್, ಈಗ ಆಲ್ರೆಡಿ ಅವರೇ ಹೇಳಿರೋದ್ರಿಂದ ಪ್ರಾಬ್ಲಮ್ನಲ್ಲಿ ಒನ್ ಬಿಲಾಂಗ್ಸ್ ಟು ಎಸ್ ಅಂತ. ಸೊ ನಾನು ಹಾಗಂತ ಬರ್ಕೊತಾ ಇದ್ದೀನಿ. ಎಸ್ಸು ಐಡಿಯಲ್ ಆಗಿರೋದ್ರಿಂದ ಅಬ್ಸರ್ವ್ ಮಾಡಿ,
ಆರ್ ಬಿಲಾಂಗ್ಸ್ ಟು ಆರ್, ಎ ಬಿಲಾಂಗ್ಸ್ ಟು ಎಸ್ ಅಂದರೆ ಐಡಿಯಲ್ ಪ್ರಾಪರ್ಟಿ ಪ್ರಕಾರ ಆರ್ ಇಂಟು ಎ ಬಿಲಾಂಗ್ಸ್ ಟು ಎಸ್ ಅಲ್ವಾ. ಸೊ ಹಾಗಾಗಿ ಎಕ್ಸ್ ಇಂಟು ಒನ್ ಇಸ್ ಈಕ್ವಲ್ ಟು ಎಕ್ಸ್ ಬಿಲಾಂಗ್ಸ್ ಟು ಎಸ್. ಇದನ್ನು ನಾನು ಲಾಸ್ಟ್ ಕ್ಲಾಸ್ ಥಿಯರಮ್ ಪ್ರೂಫ್ನಲ್ಲಿ ನಾನು ಹೇಳಿದ್ದೆ. ಸೊ ಅದೇ ಕಾನ್ಸೆಪ್ಟಲ್ಲಿ ಬರಿತಾ ಇದ್ದೀವಿ. ನೋಡಿ, ಎಕ್ಸ್ ಅನ್ನೋದೊಂದು ಎಲಿಮೆಂಟು ಆರ್ ಅಲ್ಲಿದೆ ಅಂದರೆ ಆ ಎಲ್ಲ ಎಲಿಮೆಂಟು ಎಸ್ ಅಲ್ಲೂ ಇದೆ ಅಂದರೆ ಅದರ ಅರ್ಥ ಆರ್ ಇಸ್ ಎ ಸಬ್ಸೆಟ್ ಆಫ್ ಎಸ್ ಅಂತ ಹೇಳಿದಾಗೆ. ಸೊ ಎಸ್ ಇಸ್ ಎ ಸಬ್ಸೆಟ್ ಆಫ್ ಆರ್ ಆಗಿತ್ತು, ಆರ್ ಇಸ್ ಎ ಸಬ್ಸೆಟ್ ಆಫ್ ಎಸ್ ಆಗಿದೆ ಅಂದರೆ ದಟ್ ಇಂಪ್ಲೈಸ್ ಎಸ್ ಇಸ್ ಈಕ್ವಲ್ ಟು ಆರ್ ಅಂತ, ಹೆನ್ಸ್ ದ ರಿಸಲ್ಟ್. ಇಸ್ ಈ ಕ್ಲಿಯರ್? ಅರ್ಥ ಆಯ್ತಾ ಹೇಳಿದ್ದು? ಫೈನ್. ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ ಆಲ್ ದ ಪ್ರಿನ್ಸಿಪಲ್ ಐಡಿಯಲ್ ಆಫ್ ಎ ರಿಂಗ್ ಆರ್ 0, 1, 2, 3, 4, 5 ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು 6 ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು 6 ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಮಾಡಲು 6 ಅಂತ ಹೇಳಿದ್ದಾರೆ. ಸೊ ಪ್ರಿನ್ಸಿಪಲ್ ಐಡಿಯಲ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈ ಪ್ರಿನ್ಸಿಪಲ್ ಐಡಿಯಲ್ ಅಂದರೆ ಏನು? ಒಂದೊಂದು ಎಲಿಮೆಂಟಿಂದನೂ ಅದು ಜನರೇಟ್ ಆಗುವಂಥ ಐಡಿಯಲ್ಸ್ನ ನಾವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಈಗ ಕಾಮನ್ ಆಗಿ ನಾವು ಇಲ್ಲಿ ಏನು ಮಾಡ್ತೀವಿ ನೋಡಿ, ಒಂದೊಂದೇ ಎಲಿಮೆಂಟ್ನ ಚೂಸ್ ಮಾಡೋಣ, ಆ ಸೆಟ್ಟಲ್ಲಿರುವಂಥ ಒಂದೊಂದೇ ಎಲಿಮೆಂಟ್ನ ಚೂಸ್ ಮಾಡೋಣ. ಝೀರೋಯಿಂದ ಜನರೇಟ್ ಆಗೋದೇನು? ಝೀರೋ ಮಾತ್ರ. ಝೀರೋಯಿಂದ ಜನರೇಟ್, ಜನರೇಟ್ ಅಂದರೆ ಏನು? ಆ ಝೀರೋಯಿಂದ ಎಂಟೈರ್ ಈ ಸೆಟ್ನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ ಝೀರೋನೇ ಬರುತ್ತೆ, ಹಾಗಾಗಿ ಝೀರೋ ಬರಿತಾ ಇದ್ದೀನಿ. ನೆಕ್ಸ್ಟು ಒನ್ನಿಂದ ಜನರೇಟ್ ಆಗೋದೇನು? ಒನ್ನಿಂದ ಝೀರೋನ ಮಲ್ಟಿಪ್ಲೈ ಮಾಡಿದ್ರೆ ಝೀರೋ, ಒನ್ ಇಂಟು ಒನ್ ಅಂದರೆ ಒನ್, ಒನ್ ಮಲ್ಟಿಪ್ಲಿಕೇಶನ್ ಮಾಡಲು 6, 2 ಅಂದ್ರೂ ನಮಗೆ 2 ಬರುತ್ತೆ, ಅಂದರೆ ಟೋಟಲಿ ಆರೇ ಬರುತ್ತೆ. ಒನ್ನಿಂದ ನಾವು ಮಲ್ಟಿಪ್ಲೈ ಮಾಡಿದ್ರೆ ಎಂಟೈರ್ ಆರೇ ಬರುತ್ತೆ, ಹೌದಲ್ವಾ? ನೆಕ್ಸ್ಟು 2 ತೊಗೋಣ, 2 ಜನರೇಟ್ ಆದರೆ ಯಾವ್ಯಾವ ಎಲಿಮೆಂಟ್ ಬರುತ್ತೆ ಅಂತ ಅಬ್ಸರ್ವ್ ಮಾಡಿ. 2 × 0 ಅಂದರೆ 0, 2 × 1 = 2, 2 × 2 = 4. ನೆಕ್ಸ್ಟ್ 2 × 3 = 6. ಇಲ್ಲಿ ಏನು ಬರೋದಿದು? 2 × 3 ಅಂತ, ಮಲ್ಟಿಪ್ಲಿಕೇಶನ್ ವಿತ್ ರೆಸ್ಪೆಕ್ಟ್ ಟು ಮಲ್ಟಿಪ್ಲಿಕೇಶನ್ ಮಾಡಲು 6 ಅಂತ ಹೇಳಿದಾರಲ್ವಾ. ಸೊ 2 × 6 ಅಂದರೆ ಏನು ಬರುತ್ತೆ? 2 × 3 = 6. 6 × 6 ಅಂದರೆ ನಮಗೆ ರಿಮೈಂಡರ್ ಉಳ್ಕೊಳ್ಳೋದೇನು? 0. ಈ ಸೆಟ್ಟಲ್ಲಿ ಆಲ್ರೆಡಿ ನಾನು 0 ಬರೆದುಬಿಟ್ಟಿದ್ದೀನಿ. ಸೆಟ್ ಪ್ರಾಪರ್ಟಿನೇ ಹಾಗೆ, ಸೆಟ್ಟಲ್ಲಿ ಎಲಿಮೆಂಟ್ಸು ರಿಪೀಟ್ ಆಗೋ ಹಾಗಿಲ್ಲ. ನಾನು 2 × 6 3 ಬರೆದ್ರೆ 0 ಬರುತ್ತೆ, 0 ಆಲ್ರೆಡಿ ಬರೆದಿರೋದ್ರಿಂದ ಮತ್ತೆ ಇನ್ನೊಂದ್ಸತಿ 0 ಬರೆಯಲ್ಲ, ಗೊತ್ತಾಯ್ತಾ ಹೇಳಿದ್ದು? ಫೈನ್. ನೆಕ್ಸ್ಟ್ 2 ಮಾಡಲು 6, 3 ಆಯಿತು, ನೆಕ್ಸ್ಟ್ ಏನು ಬರೋದು? 4, 2 × 4 = 8. 8 × 6 ಅಂದರೆ ರಿಮೈಂಡರ್ ಉಳ್ಕೊಳ್ಳೋದೇನು? 2 ಆಲ್ರೆಡಿ ಬರೆದಿದ್ದೀನಿ, ಹಾಗಾಗಿ ಮತ್ತೆ ಬರೆಯೋದಕ್ಕೆ ಹೋಗಲ್ಲ. ನೆಕ್ಸ್ಟ್ 2 ಮಾಡಲು 6, 5, 2 × 5 = 10. 10 × 6 ಅಂದರೆ ರಿಮೈಂಡರ್ ಉಳ್ಕೊಳ್ಳೋದು 4 ಆಲ್ರೆಡಿ ಬರೆದಿದ್ದೀನಿ, ಹಾಗಾಗಿ ಮತ್ತೆ ಬರೆಯಲ್ಲ. ಇಲ್ಲಿ ನಮಗೆ ಜನರೇಟರ್ ಆಫ್ 2 ಅಂದರೆ 0, 2, 4 ಮಾತ್ರ ಬರುತ್ತೆ ಎಲಿಮೆಂಟು, ಗೊತ್ತಾಗ್ತಾ ಇದೆಯಾ? ನೆಕ್ಸ್ಟು ಜನರೇಟರ್ ಆಫ್ 3 ಜನರೇಟ್ ಆಗೋದನ್ನು ಬರೀಬೇಕು. ಇಲ್ಲಿ ಏನು ರಿಸಲ್ಟೆಂಟ್ ಬರುತ್ತೋ ಅದೇ ಪ್ರಿನ್ಸಿಪಲ್ ಐಡಿಯಲ್ಸ್, ಗೊತ್ತಾಗ್ತಾ ಇದೆಯಾ ಹೇಳ್ತಿರೋದು? 3 ಏನೇನು ಜನರೇಟ್ ಆಗುತ್ತೆ ಬರಿತಾ ಹೋಗೋಣ. 3 ಮಾಡಲು 6, 0 ಅಂದರೆ 0 ಬರುತ್ತೆ. 3 ಮಾಡಲು 6, 1 ಅಂದರೆ 3 ಬರುತ್ತೆ. 3 ಮಾಡಲು 6, 2 ಅಂದರೆ 3 ಮಾಡಲು 6, 2 ಅಂದರೆ 3 × 2 = 6. 6 × 6 ಅಂದರೆ 0, 0 ಆಲ್ರೆಡಿ ಬರೆದುಬಿಟ್ಟಿದ್ದೀನಿ ರಿಮೈಂಡರು, ಹಾಗಾಗಿ ಅದನ್ನು ಬರೆಯೋದಕ್ಕೆ ಹೋಗಲ್ಲ. ನೆಕ್ಸ್ಟ್ 3 ಮಾಡಲು 6, 3 × 3 = 9. 9 × 6 ಅಂದರೆ ರಿಮೈಂಡರ್ ಉಳ್ಕೊಳ್ಳೋದೇನೋ 3 ಆಲ್ರೆಡಿ ಬರೆದಿದ್ದೀನಿ, ಹಾಗಾಗಿ ಮತ್ತೆ ಬರೆಯೋದಕ್ಕೆ ಹೋಗಲ್ಲ. ನೆಕ್ಸ್ಟ್ 3 ಮಾಡಲು 6, 4 ಅಂದರೆ 3 × 4 = 12. 12 × 6 ಅಂದರೆ ರಿಮೈಂಡರ್ ಉಳ್ಕೊಳ್ಳೋದೇನೋ 0. ಸೊ 0 ಆಲ್ರೆಡಿ ಬರೆದಿದ್ದೀನಿ, ಹಾಗಾಗಿ ಬರೆಯಲ್ಲ. ನೆಕ್ಸ್ಟ್ 3 ಮಾಡಲು 6, 5 ಅಂದರೆ 3 × 5 = 15. 15 × 6 ಅಂದರೆ ರಿಮೈಂಡರ್ ಉಳ್ಕೊಳ್ಳೋದು 3 ಆಲ್ರೆಡಿ ಬರೆದಿರೋದ್ರಿಂದ ಮತ್ತೆ ಬರೆಯಲ್ಲ, ಸೆಟ್ಟಲ್ಲಿ ಎಲಿಮೆಂಟ್ ರಿಪೀಟ್ ಆಗೋ ಹಾಗಿಲ್ಲ, ಹಾಗಾಗಿ 0 ಮತ್ತು 3 ಉಳ್ಕೊಂತು. ನೆಕ್ಸ್ಟು ಜನರೇಟರ್ ಆಫ್ 4 ಬರೆಯೋದು, ಜನರೇಟರ್ ಆಫ್ 4 ನೋಡಿ ಏನೇನು ಬರುತ್ತೆ ಅಂತ. 4 × 0 ಅಂದರೆ 0, 4 × 1 = 4, 4 × 2 = 8. 4 ಮಾಡಲು 6, 2 ಅಂದರೆ 4 × 2 = 8, ರಿಮೈಂಡರ್ ಉಳ್ಕೊಳ್ಳೋದೇನು 2 ಇಲ್ಲೇನು ಬರೆದಿಲ್ಲ ಅಲ್ವಾ, ಸೊ ಹಾಗಾಗಿ ಬರಿತಾ ಇದ್ದೀನಿ. ನೆಕ್ಸ್ಟು 4 ಮಾಡಲು 6, 3, 4 × 3 = 12. 12 × 6 ಅಂದರೆ ರಿಮೈಂಡರು 0 ಬರುತ್ತೆ, ಆಲ್ರೆಡಿ ಬರೆದಿದ್ದೀನಿ ಹಾಗಾಗಿ ಬರೆಯೋ ಹಾಗಿಲ್ಲ. ನೆಕ್ಸ್ಟು 4 ಮಾಡಲು 6,
ಫೋರ್, ಫೋರ್ ಫೋರ್ ಝಾ ಸಿಕ್ಸ್ಟೀನ್, ಸಿಕ್ಸ್ಟೀನ್ ಬೈ ಸಿಕ್ಸ್ ಅಂದ್ರೆ ನಮ್ಗೆ ಉಳ್ಕೊಳ್ಳೋದು ಫೋರ್, ಫೋರ್ ಆಲ್ರೆಡಿ ಬರ್ದಿದ್ದೀವಿ ಹಾಗಾಗಿ ಬರೆಯೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ಫೋರ್ ಮಲ್ಟಿಪ್ಲಿಕೇಶನ್ ಮಾಡಲು ಸಿಕ್ಸ್, ಫೈವ್ ಅಂದರೆ ಫೋರ್ ಫೈವ್ ಝಾ ಟ್ವೆಂಟಿ, ಟ್ವೆಂಟಿ ಬೈ ಸಿಕ್ಸ್ ಅಂದರೆ ನಮಗೆ ರಿಮೈಂಡರ್ ಉಳ್ಕೊಳ್ಳೋದು ಟೂ, ಟೂ ಆಲ್ರೆಡಿ ಬರ್ದಿದ್ದೀನಿ ಹಾಗಾಗಿ ಬರೆಯಲ್ಲ. ಗೊತ್ತಾಯ್ತಾ ಹೇಳಿದ್ದು? ನೆಕ್ಸ್ಟ್ ಏನು ಬರುತ್ತೆ, ಜನ್ರೇಟರ್ ಆಫ್ ಫೈವ್, ಫೈವ್ ಇಂದ ಜನ್ರೇಟ್ ಆಗುವಂಥ ಎಲಿಮೆಂಟ್ಸ್ನ ಬರಿಬೇಕು. ಫೈವ್ ಇಂಟು ಝೀರೋ ಅಂದರೆ ಝೀರೋ, ಫೈವ್ ಒನ್ ಝಾ ಫೈವ್, ಫೈವ್ ಮಲ್ಟಿಪ್ಲಿಕೇಶನ್ ಮಾಡಲು ಸಿಕ್ಸ್, ಟೂ ಅಂದರೆ ಫೈವ್ ಟೂ ಝಾ ಟೆನ್, ಟೆನ್ ಬೈ ಸಿಕ್ಸ್ ಅಂದರೆ ಫೋರ್ ಬರುತ್ತೆ, ಫೋರ್ ಬರಿಬೇಕು. ನೆಕ್ಸ್ಟ್ ಫೈವ್ ಮಲ್ಟಿಪ್ಲಿಕೇಶನ್ ಮಾಡಲು ಸಿಕ್ಸ್, ತ್ರೀ ಅಂದರೆ ಫೈವ್ ತ್ರೀ ಝಾ ಫಿಫ್ಟೀನ್, ಫಿಫ್ಟೀನ್ ಬೈ ಸಿಕ್ಸ್ ಅಂದರೆ ತ್ರೀ ಬರುತ್ತೆ, ತ್ರೀ ಇಲ್ಲೆಲ್ಲೂ ಬರೋದಿಲ್ಲ ಹಾಗಾಗಿ ಬರಿತೀನಿ. ನೆಕ್ಸ್ಟ್ ಫೈವ್ ಮಲ್ಟಿಪ್ಲಿಕೇಶನ್ ಮಾಡಲು ಸಿಕ್ಸ್, ಫೋರ್ ಅಂದರೆ ಫೈವ್ ಫೋರ್ ಝಾ ಟ್ವೆಂಟಿ, ಟ್ವೆಂಟಿ ಡಿವೈಡೆಡ್ ಬೈ ಸಿಕ್ಸ್ ಅಂದರೆ ರಿಮೈಂಡರ್ ಉಳ್ಕೊಳ್ಳೋದು ಟೂ, ಸೊ ಹಾಗಾಗಿ ಟೂ ಬರೆಯೋಣ. ನೆಕ್ಸ್ಟ್ ಫೈವ್ ಮಲ್ಟಿಪ್ಲಿಕೇಶನ್ ಮಾಡಲು ಸಿಕ್ಸ್, ಫೈವ್ ಅಂದರೆ ಫೈವ್ ಫೈವ್ ಝಾ ಟ್ವೆಂಟಿ ಫೈವ್, ಟ್ವೆಂಟಿ ಫೈವ್ ಬೈ ಸಿಕ್ಸ್ ಅಂದರೆ ರಿಮೈಂಡರ್ ಉಳ್ಕೊಳ್ಳೋದು ಒನ್, ಒನ್ ಇಲ್ಲಿ ಬರ್ದಿಲ್ಲ ಹಾಗಾಗಿ ಒನ್ ಬರಿತೀನಿ. ಗೊತ್ತಾಯ್ತಾ? ಸೊ ದಿಸ್ ಈಸ್ ಸಿಂಪ್ಲಿ ನಥಿಂಗ್ ಬಟ್ ಆನ್ ಆರ್. ಆರಲ್ಲಿ ಏನೇನು ಎಲಿಮೆಂಟ್ ಇದೆ, ಝೀರೋ, ಒನ್, ಟು, ತ್ರೀ, ಫೋರ್, ಫೈವ್, ಅದೇ ಇರೋದು. ಸೆಟ್ಟಲ್ಲಿ ಎಲ್ಲಿ ಬೇಕಾದರೂ ಎಲಿಮೆಂಟ್ಸ್ನ ಬರಿಬೋದು, ಸೆಟ್ ಸೇಮ್ ಆಗೇ ಇರುತ್ತೆ. ಗೊತ್ತಾಗ್ತಾ ಇದೆಯಾ ಹೇಳ್ತಿರೋದು? ಸೊ ಇವಾಗಿಲ್ಲಿ ನಾವು ಪ್ರಿನ್ಸಿಪಲ್ ಐಡಿಯಲ್ನ ಬರಿಬೇಕು. ಯಾವ್ಯಾವ್ದು ಬಂತು ಪ್ರಿನ್ಸಿಪಲ್ ಐಡಿಯಲ್ ಅಂತ, ದೇರ್ ಫೋರ್ ಆಲ್ ದ ಪ್ರಿನ್ಸಿಪಲ್ ಐಡಿಯಲ್ಸ್ ಆರ್ ಯಾವ್ಯಾವ್ದು ಬಂದಿದೆ ಅಂತ. ಫಸ್ಟು ಝೀರೋ ಇದೆ, ಝೀರೋ ಬರೆಯೋಣ. ನೆಕ್ಸ್ಟ್ ಆರ್ ಇದೆ, ಆರ್ ಬರೆಯೋಣ. ನೆಕ್ಸ್ಟು ದ ಸೆಟ್ ಕಂಟೈನ್ಸ್ ದ ಎಲಿಮೆಂಟ್ ಝೀರೋ, ಟು, ಫೋರ್. ನೆಕ್ಸ್ಟ್ ದ ಸೆಟ್ ಕಂಟೈನ್ ದ ಎಲಿಮೆಂಟ್ ಝೀರೋ, ತ್ರೀ. ನೆಕ್ಸ್ಟು ಝೀರೋ ಫೋರ್ ಟು ಅಂದರೆ ಒಂದೇ, ಝೀರೋ ಟು ಫೋರ್ ಅಂದರೆ ಒಂದೇ, ಹಾಗಾಗಿ ಬರೆಯೋದಿಲ್ಲ. ಇಲ್ಲಿ ಇದು ಆರ್, ಇದು ಆರ್ ಆಲ್ರೆಡಿ ಬರೆದಿದ್ದೀನಿ ಹಾಗಾಗಿ ಬರೆಯಲ್ಲ. ಇವಿಷ್ಟೂ ಕೂಡ ಪ್ರಿನ್ಸಿಪಲ್ ಐಡಿಯಲ್ ಆಗಿರುತ್ತೆ. ಗೊತ್ತಾಯ್ತಾ ಹೇಳಿದ್ದು? ಹೇಗೆ ಬರದೆ ಅಂತ ಅರ್ಥ ಆಯ್ತಾ ಪ್ರಿನ್ಸಿಪಲ್ ಐಡಿಯಲ್ನ? ಸೊ ಫೈನ್, ಇದೇ ಥರದ್ದೇ ಸೇಮ್ ಪ್ರಾಬ್ಲಮ್ ಒಂದು ಹೋಮ್ವರ್ಕ್ ಕೊಡ್ತೀನಿ, ನೀವು ಮಾಡ್ಕೊಳ್ಳಿ ಅದನ್ನು ಪ್ರಾಬ್ಲಮ್ನ. ಸೊ ದಟ್ ಈಸ್ ದ ಥರ್ಡ್ ಪ್ರಾಬ್ಲಮ್, ಫೈಂಡ್ ಆಲ್ ದ ಪ್ರಿನ್ಸಿಪಲ್ ಐಡಿಯಲ್. ಸೊ ಪ್ರಾಬ್ಲಮ್ ಸೇಮ್ ಇದೆ, ಫೈಂಡ್ ಆಲ್ ದ ಪ್ರಿನ್ಸಿಪಲ್ ಐಡಿಯಲ್ ಆಫ್ ಎ ರಿಂಗ್. ಆರ್ ಇಸ್ ಈಕ್ವಲ್ ಟು, ಆರ್ ಇಸ್ ಈಕ್ವಲ್ ಟು ಝೀರೋ, ಒನ್, ಟು, ತ್ರೀ, ಫೋರ್, ಫೈವ್, ಸಿಕ್ಸ್. ಝೀರೋ, ಒನ್, ಟು, ತ್ರೀ, ಫೋರ್, ಫೈವ್, ಸಿಕ್ಸ್, ಸೆವೆನ್. ವಿತ್ ರೆಸ್ಪೆಕ್ಟ್ ಟು ಅಡಿಷನ್ ಮಾಡಲು ಏಯ್ಟ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಮಾಡಲು ಏಯ್ಟ್. ಸೊ ಝೀರೋ, ಒನ್, ಟು, ತ್ರೀ, ಫೋರ್, ಫೈವ್, ಸಿಕ್ಸ್, ಸೆವೆನ್ ಇದೆ, ಅಡಿಷನ್ ಮಾಡಲು ಏಯ್ಟ್ ಮತ್ತು ಮಲ್ಟಿಪ್ಲಿಕೇಶನ್ ಮಾಡಲು ಏಯ್ಟ್ಗೆ ಕರೆಸ್ಪಾಂಡಿಂಗ್ ಆಗಿ ಪ್ರಿನ್ಸಿಪಲ್ ಐಡಿಯಲ್ಸ್ನ ಫೈಂಡ್ ಔಟ್ ಮಾಡಬೇಕು. ಇದೇ ಥರ ಆ್ಯಸ್ ಇಟ್ ಈಸ್ ಸೇಮ್ ಫಾರ್ಮೆಟ್ನಲ್ಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾನ ಹೇಳಿದ್ದು? ಫೈನ್, ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾರ ಡೌಟ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.